ಪಕ್ಷಗಳು ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಓಟು ಹಾಕಿದರೆ ಕುರುಬರು ಗುಂಡಾಗಿರಿ ಮಾಡುತ್ತಾರೆ ಎಂದು ಸೋಲಿನ ಭಯದಿಂದ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ಅವರ ನಗರದ ತಮ್ಮ ನಿವಾಸದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾನು 50 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೇನೆ ಯಾರು ಚುನಾವಣೆ ಸಂದರ್ಭದಲ್ಲಿ ಗುಂಡಾಗಿರಿ ಮಾಡುತ್ತಾರೆ ಎನ್ನುವುದು ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಬಾದರ್ಲಿ ಹಾಗೂ ನಾಡಗೌಡರ ಗುಂಡಾಗಿರಿ ಯಾವಾಗಲೂ ಹೆಚ್ಚಿರುತ್ತದೆ ಗುಂಡಾಗಳನ್ನು ಕರೆಸಿಕೊಂಡು ಚುನಾವಣೆ ಮಾಡುವುದು ಅವರ ಸಂಸ್ಕೃತಿಯಾಗಿದೆ ನಮ್ಮವರು ಯಾವಾಗಲಾದರೂ ಗುಂಡಾಗಿರಿ ಮಾಡಿದ್ದರೆ ಹೇಳಿ ಸೋಲಿನ ಭಯವಿಟ್ಟುಕೊಂಡು ಗುಂಡಾಗಿರಿ ಮಾಡುತ್ತಾರೆ ಎಂದು ಮತದಾರರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ ಜನರಿಗೆ ಈಗಾಗಲೇ ಯಾವ ಪಕ್ಷಕ್ಕೆ ಮತ ನೀಡಿದರೆ ಒಳ್ಳೆದೆನ್ನುವುದು ಗೊತ್ತಾಗಿದೆ ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಎಂದು ತಿಳಿಸಿದರು ಪ್ರಚಾರ ಮೂರು ಪಕ್ಷದ ಪ್ರಚಾರ ಬಹಳ ಜೋರಾಗಿ ನಡೆಯುತ್ತಾ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಪಕ್ಷದ ಮುಖಂಡರು ಕರಿಯಪ್ಪನಿಗೆ ಓಟ್ ಹಾಕಿದರೆ ಕುರುಬರೆಲ್ಲ ಗುಂಡಾಗಿರಿ ಮಾಡ್ತಾರೆ ಅನ್ನುವಂತ ಒಂದು ಪ್ರಚಾರ ನಡೀತಾ ಇದೆ ಹಾಗಾಗಿ ನಾನು ಹೇಳೋದಿಷ್ಟೇ ನಾನು ಸುಮಾರು 50 ವರ್ಷಗಳಿಂದ ಇಲ್ಲಿ ರಾಜಕೀಯ ಮಾಡ್ತೀನಿ ಬಂದು ಎಂ ಪಿ ಎಮ್ ಎಲ್ ಎ ಆಗಿರ್ತಕ್ಕಂಥ ನಾನು ಎಮ್ ಎಲ್ ಎ ಇದ್ದಾಗಲಿ ಎಂ ಪಿ ಇದ್ದಾಗಲಿ ನಮ್ಮೂರು ಗುಂಡಾಗಿರಿ ಮಾಡಿದ್ರ ಅದೆಲ್ಲಾದರೂ ರೆಕಾರ್ಡ್ ಇದೆಯಾ ಮತ್ತು ಇವತ್ತು ಕುರುಬರು ಗುಂಡಾಗಿರಿ ಮಾಡ್ತಾರೆ ಕುರಿ ಕಾಯುವ ಕುರುಬರು ಗುಂಡಾಗಿರಿ ಮಾಡ್ತಾರೆ ಅನ್ನುವಂಥದ್ದು ಅವರ ಒಂದು ಅಪಪ್ರಚಾರ ನಡೀತಾ ಇದೆ ಇದು ಅವರಿಬ್ಬರಿಗೂ ನಾವು ಸೋಲ್ತೀವಿ ಅನ್ನೋ ಭಯದ ಅಪಪ್ರಚಾರನೋ ಅಥವಾ ಜನರ ದಾರಿ ತಪ್ಪಿಸಲಿಕ್ಕೆ ಅಪಪ್ರಚಾರ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತದೆ ಗುಂಡಾಗಿರಿ ವಿಚಾರಕ್ಕೆ ತಗೊಂಡಾಗ ಬಾದರ್ಲಿ ಗೌಡರಾಗಲಿ ಅಥವಾ ಜವಳಗಿರಿ ದಣಿಯವರಾಗಲಿ ಅವರಷ್ಟು ಗುಂಡಾಗಿರಿ ಈ ತಾಲೂಕಿನಲ್ಲಿ ಬಂದರೆ ಯಾರೂ ಮಾಡಿಲ್ಲ ಇವತ್ತು ಕೂಡ ಗುಂಡಾಗಳು ಅವರ ಬೆನ್ನಿಗೆ ನಿಂತಿರತಕ್ಕಂಥ ಮತ್ತು ಪ್ರತಿ ಚುನಾವಣೆಯಲ್ಲೂ ಕೂಡ ಹಂಪನಗೌಡರು ಆಂಧ್ರದಿಂದ ಗುಂಡಾಗಳನ್ನು ಕರೆಸಿಕೊಳ್ಳುವಂಥ ಇತಿಹಾಸ ನಮ್ಮ ಸಿಂಗೂರು ತಾಲೂಕಿನಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ನಾಡಗೌಡರು ನಾಡಗೌಡರ ಮಕ್ಕಳು ತಮ್ಮನವರು ಅವ್ರ ಜವಳಗೇರಿ ಭಾಗದಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿ ಗುಂಡಾಗಿರಿ ಮಾಡ್ತಾರೆ ಅಂತ ಜನ ಉದಾಹರಣೆ ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ನಡೆಯಿರ್ತಕ್ಕಂಥ ಹಲ್ಲೆ ಹಾಗಾಗಿ ಗುಂಡಾಗಿರಿ ನಮ್ಮ ಜಾಯಮಾನ ಅಲ್ಲ ನಮ್ಮ ರಕ್ತನೂ ಕೂಡ ಅದಲ್ಲ ನಾನು ಇದುವರೆಗೂ 50 ವರ್ಷದಲ್ಲಿ ಅವರೀರ್ವರ ಗುಂಡಾಗಿರಿಯ ವಿರುದ್ಧ ನನ್ನ ರಾಜಕೀಯ ಹೋರಾಟ ಹಾಗಾಗಿ ಜನ ಅವರ ಹೇಳಿಕೆಯನ್ನು ನಂಬಲ್ಲ ಅಂತಕ್ಕಂಥ ಭರವಸೆ ನಂಬಿದೆ ಅವರು ಹತಾಶರಾಗಿ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಒಂದು ಹೇಳಿಕೆ ಜೊತೆಯಲ್ಲಿ ಅವರು ಈರ್ವರು ಒಬ್ಬರು 1500 ಕೋಟಿ ತಂದ್ರೆ ಡೆವಲಪ್ ಮಾಡೀನಿ ನಾನು 1600 ಕೋಟಿ ತಂದು ಡೆವಲಪ್ ಮಾಡೀನಿ ಅಂತಕ್ಕಂಥ ಮಾತು ಹೇಳ್ತಾರೆ ಏನು ಸಿ ಸಿ ಆರ್ ಎಸ್ ಟಿ ಮಾಡೋದು ಎಸ್ ಸಿ ಪಿ ಎಸ್ ಟಿ ಪಿ ಯೋಜನೆಯಲ್ಲಿ ಪ್ರತಿ ಎಸ್ ಸಿ ಎಸ್ ಟಿ ಅವ್ರ ಮನೆಗೆ ಪಕ್ಕ ರಸ್ತೆ ಅಥವಾ ಸಿ ಸಿ ಆರ್ ರಸ್ತೆ ಮಾಡಬೇಕು ಅನ್ನುವಂಥದ್ದು ಅದು ಯಾವುದೇ ಶಾಸಕ ಇದ್ದರೂ ಕೂಡ ಆಗುವಂಥ ಕಾಮಗಾರಿ ಅಲ್ಲಿ ವಿಶೇಷತೆ ಏನಿಲ್ಲ ಅಂತ ನನಗೆ ಅನಿಸ್ತದೆ ಮತ್ತು ಇವರು ಪರ್ಸೆಂಟೇಜ್ ತೊಗೊಳ್ಳೋಕ್ಕೆ ಅದೊಂದು ಅನುಕೂಲ ಆಗಿರ್ಬೋದು ಅವ್ರಿಗಷ್ಟೆ ಮತ್ತು ಹೆಚ್ಚಾಗಿ ಎರಡೂ ಮನೆತನದಲ್ಲಿ ಕಂಟ್ರಾಕ್ಟರ್ ಅವರೇ ಹಂಪನಗೌಡರ ಮನೆಯಲ್ಲಿ ಅವ್ರ ಮಕ್ಕಳೆಲ್ಲರೂ ಕಂಟ್ರಾಕ್ಟರೇ
ಇವತ್ತು ನಾಡಗೌಡನ ಮನೆಯಲ್ಲಿ ಅವರ ಮಕ್ಕಳು ಅವರ ತಮ್ಮನವರು ಎಲ್ಲ ಕಾಂಟ್ರಾಕ್ಟರ್ ಪಾಲ್ದಾರ ನಮ್ಮ ಲೈಸೆನ್ಸ್ ಇಲ್ಲ ಅಂತ ಹೇಳ್ಬೋದು ನಮ್ಮ ಮೇಲೆ ಯಾರ ಹತ್ರ ಲೈಸೆನ್ಸ್ ಐತಿ ಅಂತ ಹೇಳ್ಬೋದು ನಾನು ಮುದ್ದೆ ಬಿಯಾಳ ಅವರ ಬೀಗನೆಸ್ ಅಲ್ಲಿ ಇವತ್ತು ಇಲ್ಲಿ ಕಾಂಟ್ರಾಕ್ಟರ್ ಇದ್ದಾರೆ ನಾಡಗೌಡರು ಬೀಗ ಟೆಂಡರ್ ಕಾಂಟ್ರಾಕ್ಟ್ ಟೆಂಡರ್ ಒಂದು ಕಾಂಟ್ರಾಕ್ಟ್ ಇವರೆಲ್ಲರೂ ಅವ್ರ ಮನೆಯವರೆಲ್ಲರೂ ಅದ್ರ ಪಾಲ್ದಾರ ಅಥವಾ ಇವರೇ ಕೆಲಸ ಮಾಡೋರು ಹೆಸರು ಹಾಕಿದ್ದು ಕೆಲಸ ಮಾಡೋರು ಇವರು ಹೀಗಾಗಿ ಇವತ್ತು ನಾಡಗೌಡನ ಇದ್ದಂತ ಹಿಂದಿದ್ದಂತೆ ಎಲ್ಲ ಕಾರ್ಯಕರ್ತರು ಇವತ್ತು ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥ ಹಾಗಾಗಿ ಎಸ್ ಕೋಟಿ ತಂದರೂ ಕೂಡ ಯಾರಿಗೆ ಲಾಭ ಆಯಿತು ಅನ್ನುವಂಥದ್ರ ಜೊತೆಗೆ ಮೂಲಭೂತವಾಗಿ ಮತದಾರರಲ್ಲಿ ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಕೂಲಿಕಾರರು ಇರ್ಬೋದು ಹಿಂದುಳಿದ ವರ್ಗದವರು ಇರ್ಬೋದು ಇವರೆಲ್ಲರ ಪರ್ಸೆಂಟೇಜು ಸುಮಾರು 75-80% ಆಗುತ್ತೆ ನನ್ನ ಅಂದಾಜು ಅಥವಾ 50-60% ಅಂತೂ ಆಗುತ್ತೆ ಈ ವರ್ಗದ ಜನರಿಗೆ ಇವರು ಏನು ಮಾಡಿದ್ರು ಈ ವರ್ಗದ ಜನರಿಗೆ ಏನು ಬೇಕು ಪ್ಲಾಟ್ಗಳು ಬೇಕು ಸೈಟ್ಗಳು ಬೇಕು ಮನೆಗಳು ಬೇಕು ಒಂದು ಕಾಲದಲ್ಲಿ ಕುಡಿಯುವ ನೀರಿನ ತೊಂದರೆ ಇತ್ತು ಶಾಸಕರೇ ಮಾಡಬೇಕಾಗಿತ್ತು ಇವತ್ತು ಜಲನಿರ್ಮಲ ಯೋಜನೆ ಬಂದಿರೋದ್ರಿಂದ ಕೇಂದ್ರ ಸರ್ಕಾರದ ಯೋಜನೆ ಅದನ್ನು ನಾನು ನೀರು ಕೊಟ್ಟೆ ನೀರು ಕೊಡ್ತೀನಿ ಅನ್ನೋಂತ ಹೇಳೋ ಪ್ರಶ್ನೆ ಬರಲ್ಲ ಯಾಕೆ ಈ ಸೈಟಿನ ಪ್ರಶ್ನೆ ತಗೊಂಡೆ ಇವರ ಈರುವರ 30 ವರ್ಷದ ಆಡಳಿತದಲ್ಲಿ ಈ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಾಗಲಿ ಯಾವುದೇ ಕ್ಯಾಂಪಿನಲ್ಲಾಗಲಿ ಕೂಲಿಕಾರರಿಗೆ ಎಸ್ ಸಿ ಎಸ್ ಟಿ ಜನರಿಗೆ ಒಂದು ಸೈಟು ಕೂಡ ಕೊಟ್ಟಿಲ್ಲ ಈ ತಾಲೂಕಿನಲ್ಲಿರುವಂಥ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಕ್ಯಾಂಪ್ಗಳಲ್ಲಿ ಸೈಟ್ ಕೊಟ್ಟವ್ರು ಯಾರು ಫಸ್ಟ್ ನಾರಾಯಣಪ್ಪ ಸೆಕೆಂಡ್ ನಾನು ನಮ್ಮ ಈವರ ಅವಧಿಯಲ್ಲಿ ಬಡವರಿಗೆ ನಾವು ಸೈಟ್ಗಳನ್ನು ಕೊಟ್ಟಿದ್ದೇವೆ ಹೊರತು ಇವರ ಕಾಲದಲ್ಲಿ ಒಂದು ಸೈಟು ಕೂಡ ಎಲ್ಲಿ ಯಾವ ತಾಲೂಕಿನಲ್ಲಿ ಯಾವ ಕ್ಯಾಂಪ್ನಲ್ಲಿ ಇಲ್ಲ ಹಾಕ್ಕೊಟ್ಟಿಲ್ಲ ಅಂದರೆ ಇವರ ಇವರ ಆಡಳಿತದಲ್ಲಿ ಬಡವರ ಬಗ್ಗೆ ಇವರ ಕಾಳಜಿ ತೋರಿಸುವಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆ ಯೋಜನೆ ಇಲ್ಲ ಅಂತಲ್ಲ ಸರ್ಕಾರದಲ್ಲಿ ಆಶ್ರಯ ಯೋಜನೆ ಇದೆ ಇವತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಶಾಸಕರು ಸಾಕಷ್ಟು ಸೈಟ್ಗಳನ್ನು ಕೊಡಿಸಿದ್ದಾರೆ ಸಾಕಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಇವರ 30 ವರ್ಷದಲ್ಲಿ ಇವರು ಇರುವರೆಗೆ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಜೊತೆಗೆ ಸಿಂಧೂರು ನಗರದಲ್ಲಿ ಈಗ ಭೂಮಿ ಖರೀದಿ ಅವ್ಯವಹಾರ ಅಂಬಲಗೌಡರು ಸೇಟನ ಭೂಮಿ ನಮ್ಮ ಸುಕಾಂತಪೇಟೆ ಭೂಮಿ ಒಂದು ಮನೆ ಕಟ್ಟಕ್ಕೆ ಯೋಗ್ಯ ಇಲ್ಲ ಒಂದಕ್ಕೆ ದಾರಿ ಇಲ್ಲ ಹಾಗಾಗಿ ಇವತ್ತು ಸೈಟ್ ಹಂಚಕ್ಕೂ ಆಗ್ತಾ ಇಲ್ಲ ಬಡವರಿಗೆ ಸೈಟ್ ಕೊಡಲಿಕ್ಕೂ ಆಗ್ತಾ ಇಲ್ಲ ಸರ್ವೆ ಮಾಡಕ್ಕೆ ಬಂದಂಥ ಅಧಿಕಾರಿಗಳೆಲ್ಲರೂ ಕೂಡ ವಾಪಸ್ ಹೋಗಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿ ನಾನು ರಾಜೀವ್ ಗಾಂಧಿ ಏನು ಹೌಸಿಂಗ್ ಕಾರ್ಪೊರೇಷನ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನವರು ಹೇಳೋದಿಷ್ಟೇ ಈಗಾಗಲೇ ನೀವು ಭೂಮಿ ಖರೀದಿ ಮಾಡಿದ್ರಿ ಆ ಭೂಮಿ ಮತ್ತೆ ಸೈಟ್ ಹಂಚಿರಿ ನಂತರ ನಾವು ಮತ್ತೆ ಮಂಜೂರಿ ಮಾಡ್ತೀವಿ ಅನ್ನುವಂಥ ಇದಾಗಲಿಲ್ಲ ನಂತರ ಅವು ಮಂಜೂರಿ ಆಗಿದೆ ಸರ್ಕಾರ ಮಂಜೂರಿ ಕೊಡಿ ಇದಾಗಲಕ್ಕೂ ಸಾಧ್ಯ ಇಲ್ಲ ಇವ್ರ ಸರ್ಕಾರದ ಮಂಜೂರಿ ಕೊಡಲಿಕ್ಕೂ ಸಾಧ್ಯ ಇಲ್ಲ ನಾಡಗೌಡ ವೀರಾವೇಶ ಭಾಷಣ ಮಾಡಿದ ಒಂದು ಚುನಾವಣೆ ರದ್ದಿರಲಿ ನಾನು ಇದರ ಮೇಲೆ ತನಿಖೆ ಮಾಡಿಸಿ ಕ್ರಮ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಎಲ್ಲಿ ಎಲ್ಲಿ ಕ್ರಮ ತಗೊಂಡ ಸರ್ಕಾರದಲ್ಲಿ ಅದರ ಬಗ್ಗೆ ಒಂದು ದೂರು ಕೂಡ ಇತ್ತಿಲ್ಲ
राजीव गांधी इंस्टिट्यूशन अथवा हाउसिंग मिनिस्टर हर आगे ನಾಡಗೌಡನ ಒಂದು ಕಂಪ್ಲೇಂಟ್ ಇಲ್ಲ ಅಂದ್ರೆ ನಾಡಗೌಡನು ಇದರಲ್ಲಿ ಪಾಲ್ಗೊಂಡಿದ್ದಾನೆ ಅಂದ್ರೆ ಹಂಪನಗೌಡರ ನಾಡಗೌಡರ ಉದ್ದೇಶ ಆ ಭೂಮಾಲೀಕರಾದಂತ ಶ್ರೇಣಿ ಶೇಟ್ಗೆ ಲಾಭ ಮಾಡಬೇಕಾಯಿತು पटेल मग यार अमरेश पटेल संजय पटेल संजय पटेल के लाभ मोस्कर भूमि खरीदी बिट्रे बड़वरी आते अंत अमरगौड़ खरीदी अल और लाभ मोस्कर सरकार दुड हाँ जो ಇಷ್ಟು ವರ್ಷ ಆದರೂ ಕೂಡ ಸಿಂಧನೂರಿನ ಕಾಲುವೆ ಬೌಂಡರಿಯಲ್ಲಿ ಗುಡಿಸಲು ಹಾಕೊಂಡಿರ್ತಕ್ಕಂಥವ್ರು ರೋಡ್ ಬೌಂಡರಿಯಲ್ಲಿ ಗುಡಿಸಲು ಹಾಕೊಂಡಿರ್ತಕ್ಕಂಥ ಬಡವರಿಗೆ ಒಂದು ಸೈಟು ಕೂಡ ಸಿಗಲಿಲ್ಲ ಅಂತ ನಂತರ ಕೇಂದ್ರ ಸರ್ಕಾರದ ಹೌಸಿಂಗ್ ಯೋಜನೆ ಇದೆ ಆ ಯೋಜನೆ ಲಾಭ ತಗೊಳ್ಳಕ ಆಗಲಿಲ್ಲ ಅದು ಎಷ್ಟು ಮಟ್ಟಿಗೆ ಅವರು ಬಡವರು ಪರವಾಗಿದ್ದಾರೆ ಕೂಲಿಕಾರ ಪರವಾಗಿದ್ದಾರೆ ಓಡ್ ರಾಜಿ ಚಾರ್ಜ್ ಮಾಡಿದ್ರು ಓಡ್ ಸಲ ಶಾಸಕರಿದ್ದಂತ ಸಂದರ್ಭದಲ್ಲಿ 2004 ರಲ್ಲಿ ಇವರು ಶಾಸಕರು ನಾನು ಸಂಸದ ಓಡ್ ರಾಜಿ ಕ್ಯಾಂಪ್ ನಲ್ಲಿ ಕೇಂದ್ರ ಸರ್ಕಾರ ಇದನ್ನು ಬಂದು ಹಾಕಿದ್ರು ಸರಿಯಾಗಿ ಅಡ್ಪತ್ರ ಆಗಲಿಲ್ಲ ಅವ ಮನೆ ಯಾವ ಪೂರ್ಣ ಆಗಲಿಲ್ಲ ಇವತ್ತು ಕೂಡ ಮನೆ ಅಪೂರ್ಣ ಆಗಿದೆ ಅಲ್ಲಿ ಯಾರು ಕೂಡ ವಾಸ ಮಾಡಕ ಯೋಗ್ಯ ಇಲ್ಲ ಅದರಲ್ಲಿ ಸರ್ಕಾರದ ದುಡ್ಡು ಉಳಿದಿಲ್ಲ ಬಡವರಿಗೆ ಏನೋ ಅದರಿಂದ ಲಾಭ ಆಗಲಿಲ್ಲ ಅಂದ್ರೆ ಇವರು ಬಡವರ ಪಾಲಿನ ಯೋಜನೆಗಳು ಇವರಿಗೆ ಹೆಂಗೆ ಅದು ಹಿಂಗೆ ನಾವು ಕೊಟ್ಟಂಗ ಆಗಿರಬೇಕು ಉಪಯೋಗ ಆಗಿರಬಾರದು ಅಂದ್ರೆ ಬಡವರ ಬಗ್ಗೆ ಎಸ್ಸಿ ಎಸ್ಟಿ ಜನರ ಬಗ್ಗೆ ಇವರ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಮತ್ತು ಉದ್ದೇಶಪೂರ್ವಕವಾಗಿ ಈ ಒಂದು ನಿರ್ಲಕ್ಷ್ಯ ಮಾಡುತ್ತಾ ಇದ್ದಾರೆ ಅನ್ನುವಂತದ್ದು ನಮ್ಮ ನೈತಿಕತೆ ಇದೆಯಾ ಅನ್ನುವಂತದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವರೆಲ್ಲರ ಓಟ್ ಪಡೆದ ಆಯ್ಕೆ ಆದಂತ ಶಾಸಕ ಯಾರೇ ಇರಬಹುದು ಬರೇ ನಿನ್ನ ಮನೆತನದ ವಿಚಾರ ಮನೆತನದವರ ಉದ್ಧಾರ ಅಥವಾ ನಿನ್ನ ಹಿಂಬಾಲಕರ ಉದ್ಧಾರ ಅಥವಾ ನಿಮಗೆ ಬೇಕಾದ ಕಾರ್ಯಕರ್ತರ ಉದ್ಧಾರ ಮಾತ್ರ ಅಲ್ಲ ಸುಮಾರು 50% ವರ್ಗದ ಜನ ಈ ಜನ ಏನಿದ್ದಾರೆ ಇವರ ಪಾಲಿನ ಅವರ ಹಕ್ಕನೂ ಕೂಡ ಅವರು ಸರ್ಕಾರದ ಈ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ತಲುಪಿಸುವಂಥದ್ದು ಪಡೆಯುವಂಥದ್ದು ಅವರ ಹಕ್ಕು ಕೂಡ ಅದನ್ನು ಯಾಕೆ ಮಾಡಲಿಲ್ಲ ಮತ್ತು ಅದನ್ನು ಮಾಡೋಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಂದಾಗ ನೀವು ಇವತ್ತು ಓಟ್ ಕೇಳುವ ನೈತಿಕತೆ ನಿಮಗಿದೆಯಾ ಅನ್ನುವಂಥದ್ದು ನನ್ನ ಇವರವರೆಗೂ ನನ್ನ ಪ್ರಶ್ನೆ ಬರೆ ಮೌಜು ಮಾಡೋಕ್ಕೆ ತಮ್ಮ ಮನೆತನಕ್ಕೊಂದು ಅಧಿಕಾರ ಬೇಕು ಅಂತ ಅಧಿಕಾರ ಮಾಡಿ ಪಡ್ಕೊಳ್ಳೋಂಥದ್ದಲ್ಲ ಜನರಿಗೆ ಸುಳ್ಳು ಹೇಳಿ ಏನೋ ಆಸೆ ತೋರಿಸಿ ಅಧಿಕಾರ ಪಡ್ಕೊಳ್ತಕ್ಕಂಥದ್ದಲ್ಲ ಈ ಪ್ರಮುಖವಾದಂಥ ಮೂಲಭೂತ ಸೌಲಭ್ಯಗಳನ್ನು ನೀವು ಕೊಡದೆ ಹೋದರೆ ಮತ್ತು ನೀವು ಎಷ್ಟು ಯೋಗ್ಯರು ನಿಮ್ಮ ಅಧಿಕಾರಕ್ಕೆ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ ಅನ್ನುವಂಥದ್ದು ಇದಲ್ಲದೆ ಜಾತಿ ಹೆಸರಿನಲ್ಲಿ ರಾಜಕಾರಣ ನಡೆದಿದೆ ಸಿಂಧೂರು ರಾಜಕಾರಣ ಜಾತಿ ಹೆಸರಿನಲ್ಲಿ ನಡೆದಿದೆ ಇದನ್ನು ಪ್ರಚಾರ ಮಾಡೋರು ಯಾರು ಇದನ್ನು ಕೂಡ ನಾನು ಹೇಳೋದಿಷ್ಟೇ ಇವರು ಮತ್ತೆ ಇಬ್ಬರು ಹತಾಶರಾಗಿದ್ದಾರೆ ಅಂತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕರಿಯಪ್ಪ ಆದ ಕೂಡಲೇ ಇಬ್ಬರು ಹತಾಶರಾಗಿದ್ದಾರೆ ಈಗ ಕುರುಬರು ಗುಂಡಾಗಿರಿ ಮಾಡ್ತಾರೆ ಅಂತ ಅಪಪ್ರಚಾರ ಮಾಡೋದ್ರ ಜೊತೆಯಲ್ಲಿ ಜಾತಿಯತೆ ಹಬ್ಬಿಸೋದ್ರ ಜೊತೆಗೆ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುವಂತಹ ಸಣ್ಣತನ ಇವರಿಬ್ಬರು ಕೂಡ ಸಣ್ಣತನ ಮಾಡ್ತಾ ಇದ್ದಾರೆ ಅಧಿಕಾರಕ್ಕಾಗಿ ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾರೆ ಏನು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಏನು ಮಾಡಿದ್ರು ಜಾತಿಗಳನ್ನು ಒಡೆಯುವಂಥ ಕೆಲಸ ಲಿಂಗಾಯತರಲ್ಲಿ ಒಡೆಯುವಂಥ ಕೆಲಸ
ಅದನ್ನ ಇವರಿಬ್ಬರು ಕೂಡ ಸಿಂಧೂರು ತಾಲೂಕಿನ ಈ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ ಪ್ರಮುಖ ಅಸ್ತ್ರವಾಗಿ ಇದು ಸಾಮಾಜಿಕ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಇಂಥ ಬೆಳವಣಿಗೆ ಅದು ಸಿಂಧೂರಿಗೆ ಸರ್ವೇ ಸಾಧಾರಣ ಅಂತ ಅನಿಸ್ತು ಅಂತ ನಾನು ನಿಮ್ಗೆ ಉದಾಹರಣೆ ಹೇಳಬೇಕು ಅಂದರೆ 1971 ಬಿಎಂಸಿ ಎಲೆಕ್ಷನ್ ಗೌಡಪ್ಪಗೌಡ ವಿರುದ್ಧ ಗೌಡಪ್ಪಗೌಡ ಅಂತ ಗೌಡಪ್ಪಗೌಡ ಅದ್ರ ವಿರುದ್ಧ ನಿಂತ್ಕೊಂಡಾಗ ಆ ಕಾಲದಾಗ ನಮ್ಮದು ಫೈನಾನ್ಸಿಯಲ್ ಪ್ರಶ್ನೆ ಇಲ್ಲ ಕಾರ್ಯಕರ್ತರದ್ದು ಅಷ್ಟೇನು ತಿಳುವಳಿಕಿಲ್ಲ ಅವಾಗಿನ ವೋಟಿಂಗ್ ವ್ಯವಸ್ಥೆ ಇದ್ದಾರೆ ನಾನು 25 ವೋಟಿಂಗ್ ಸಿಗುತ್ತೇನೆ ಸೋಲು ಗೆಲುವು ಅದು ಬೇರೆ ಪ್ರಶ್ನೆ ಅವಾಗ ಏನು ಪ್ರಚಾರ ಆಯಿತು ಅಂತಂದ್ರೆ ಸಿಂಧನೂರು ಪೊಲೀಸ್ ಗೌಡರ ವಿರುದ್ಧ ಒಬ್ಬ ಕುರುಬೂಡು ನಿಂತ್ಕೊಳಕ್ಕೆ ಸಾಧ್ಯ ಹೆಂಗೆ ನಿಂತ ಅಂತ ಪ್ರಶ್ನೆ ಬಂತು ಮಂಗೇಶ್ಗೆ ನಾನು ನಿಂತದ್ದು ಅವರ ವಿರುದ್ಧ ಓಕೆ ಅನ್ಬೋದು ಆಗಿತ್ತು ನನ್ನ ಜೊತೆಯಲ್ಲಿದ್ದಂಥ ನಮ್ಮ ಗುಂಪಿನಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂಥವರೇ ಇದನ್ನು ಮಾತಾಡಿದ್ರು ಇವಾಗ ರೀ ಅವಾಗ ಅವಾಗಿನ ಸಂದರ್ಭದಲ್ಲಿ ಏನಪ್ಪ ಕುರುಗುರುಗ ನಿಂದಿಸ್ಬಿಟ್ರು ಗೌಡರು ಆ ಜಾತಿಯ ವಿಷ ಬೀಜ ಅನ್ನೋದಿದೆ ಅದೆಷ್ಟು ಆಳವಾಗಿ ಬೇರು ಬಿಟ್ಟಿದೆ ಅಲ್ಲಿ ಇವತ್ತು ಜೀವಂತ ಇದೆಯಲ್ಲ ಇಷ್ಟು ವರ್ಷ ಆದರೂ ಕೂಡ ಅದು ನೋಡಿ ವಿಚಾರ 71 ಇಂಟು ಎಷ್ಟಾಯ್ತು ಈಗ ದುರಂತ ಅಲ್ಲ ಜನ ಅದೇನು ತಿಳ್ಕೊಳ್ತಾರೆ ತಿಳ್ಕೊಳ್ತಾರೆ ಜನ ಏನು ಹೆಂಗೆ ಓಟ್ ಮಾಡ್ಬೇಕು ಓಟ್ ಮಾಡ್ತಾರೆ ಜನ ಈಗ ಬುದ್ಧಿವಂತರಿದ್ದಾರೆ ಜನ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ ಆ ಕಾಲ ಬೇರೆ ಈ ಕಾಲ ಬೇರೆ ಇವರ ರಾಜಕೀಯ ಪದ್ಧತಿ ಏನಿದೆ ರಾಜಕೀಯ ಪ್ರಚಾರ ಏನು ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಕೆಳಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ಹಾಗಾಗಿ 17 ಸಲ ಬಜೆಟ್ ಮಾಡಿ ಮಂಡಿಸಿ ಮಂಡನೆ ಮಾಡಿರ್ತಕ್ಕಂಥ ಉಪಮುಖ್ಯಮಂತ್ರಿನೂ ಕೂಡ ಒಬ್ಬ ಸೀನಿಯರ್ ರಾಜಕಾರಣಿ ಬಾಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅಂಬರಗೌಡರಿಗೆ ಓಟ್ ಹಾಕ್ರಿ ಅನ್ನೋದಾದ್ರೆ ಸಿಂಧೂರಿನ ಮತದಾರರಿಂದ ನರೆತ್ಕೊಳ್ಬೇಕಲ್ಲ ಅಂದರೆ ಆತ ಮುಖ್ಯಮಂತ್ರಿ ಆಗಕ್ಕೆ ನಾವು ಇಲ್ಲಿ ಮತದಾನ ಮಾಡಬೇಕಾ ಅಥವಾ ಇಲ್ಲಿ ಸಿಂಧೂರು ಅವ್ರನ್ನ ಗೆಲ್ಸಕ್ಕೆ ಮತದಾನ ಮಾಡೋದು ಬೇಡವಾ ಕರಿಯಪ್ಪಗೆ ಹಾಕೋದು ಬೇಡವಾ ಅದೇನು ಇಂಡೈರೆಕ್ಟ್ ಆಗಿ ಕುರುಬರಿಗೆ ಹೇಳ್ದಂಗೆ ಕುರುಬರು ನೀವು ನಾನು ಮುಖ್ಯಮಂತ್ರಿ ಮಾಡಕ್ ನನಗೆ ಓಟ್ ಹಾಕ್ರಿ ಕರಿಯಪ್ಪ ಓಟ್ ಹಾಕ್ಬಾಡ್ರಿ ನೀವು ಅಂತ ಅದು ಎಂಥ ಸಣ್ಣತನ ನೀವು ಸಿದ್ದರಾಮಯ್ಯ ಅಂತೇಳಿ ಐತಿರ ನನ್ನ ವಾದ ಎಂಥ ಸಣ್ಣ ವಿಚಾರ ಸಣ್ಣತನ ಸ್ವಾರ್ಥಿ ಈಗ ಯಾರನ್ನ ಬೆಳೆಸೋಣ ಯಾರನ್ನ ಸಪೋರ್ಟ್ ಮಾಡೋಣ ಯಾರಿಗೂ ಉಪಕಾರ ಮಾಡಿದ್ರಿಗೆ ಎಂದೂ ಅವ್ರ ಜೀವನದಲ್ಲಿ ಉಪಕಾರ ಮಾಡೇ ಇಲ್ಲ ಅವ್ರು ಎಲ್ಲರಿಗೂ ಅಪಕಾರ ಮಾಡಿರೋದು ಈ ಸಂದರ್ಭದಲ್ಲಿ ಪಿಕಾಟ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್ ಪ್ರಮುಖರಾದ ವೆಂಕನಗೌಡ ಮಲ್ಕಾಪುರ್ ಕೆ ಮರಿಯಪ್ಪ ಮತ್ತಿತರರು ಇದ್ದರು